ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಮನುಷ್ಯರನ್ನು ಹಿಡಿಯುವ ಬೆಸ್ತರು. ರೀಪ್ರಿಂಟ್ ಪುಟ 3307, ಪುಟದ ಸಂಖ್ಯೆ 137-138. ಪ್ರಾಕೃತ ಮನುಷ್ಯನು ಆತ್ಮೀಕ ಸಂಗತಿಗಳನ್ನು ಗ್ರಹಿಸಲಾರನು. ಇದು ನಮ್ಮ ಕರ್ತನ ಸೇವೆಯ ವಿಷಯವಾಗಿ ಒಂದು ವಿಶಾಲವಾದ ನೋಟವನ್ನು ನೀಡುತ್ತದೆ. ಅದೇನೆಂದರೆ, ಮೊದಲನೆಯದಾಗಿ ಪ್ರಾಕೃತ ಅಂದರೆ ಪ್ರಾಪಂಚಿಕ ಮನುಷ್ಯನಿಗೆ ಅವನು ಅರ್ಥ ಮಾಡಿಕೊಳ್ಳುವ ವಿಷಯಗಳನ್ನು ಬೋಧಿಸುವುದು. ಎರಡನೆಯದಾಗಿ ಪ್ರಾಕೃತ ಮನುಷ್ಯನ ವ್ಯಾಧಿಗಳನ್ನು ಗುಣಪಡಿಸುವುದು ಮತ್ತು ಹೀಗೆ ಪಂಚಾಶತ್ತಮ ದಿನದಲ್ಲಿ ಆರಂಭವಾಗಲಿರುವ ಆತ್ಮೀಕ ಕಾರ್ಯಗಳಿಗೆ ವಿಶಾಲವಾದ ಒಂದು ತಳಹದಿಯನ್ನು ಹಾಕುವುದು ಹಾಗೂ ಅದನ್ನು ಸುವಾರ್ಥ ಯುಗದಲ್ಲಿ ತನ್ನ ಪ್ರತಿನಿಧಿಗಳಾದ ಅಪೋಸ್ತಲರ ಮೂಲಕವಾಗಿ ಮತ್ತು ಅವರ ಮುಖಾಂತರವಾಗಿ ತನ್ನ ಮಾತನ್ನು ನಂಬಿದವರ ಮೂಲಕವಾಗಿ ಈ ಕಾರ್ಯಗಳನ್ನು ನಡೆಸಿ ಪೂರ್ಣಗೊಳಿಸುವುದು. ಈ ಸುವಾರ್ಥ ಯುಗದ ಪರ್ಯಂತರ ಕರ್ತನು ತಾನೇ ತನ್ನ ದೇಹವು ತನ್ನ ಸಹೋದರರು ಎನಿಸಿಕೊಳ್ಳುವ ಸಭೆಗೆ ಬೋಧಕನಾಗಿರುವನು. ನಮಗೆ ಬೇಕಿರುವ ಆಜ್ಞಾ ಉಪದೇಶಗಳ ಪ್ರತಿಯೊಂದು ಅಂಶಗಳಿಗೂ ಆತನೇ ಲಕ್ಷ ಕೊಟ್ಟು ದಯಪಾಲಿಸುತ್ತಿರುವನು. ಅಂದರೆ ಸತ್ಯವೆಂಬ ಬೊಕ್ಕಸದೊಳಗಿಂದ ಹೊಸ ಮತ್ತು ಹಳೆಯ ಸಂಗತಿಗಳನ್ನು ಆಹಾರವಾಗಿ ಉಣಬಡಿಸುತ್ತಿರುವನು. ಆತನು ಇನ್ನೂ ಬೋಧಕನಾಗಿಯೇ ಇರುವನು. ನಾವು ಯಾವುದನ್ನು ಅಪೋಸ್ತಲರ ಮೂಲಕವಾಗಿ ಪಡೆದಿರುವವೋ ಅದು ಕೇವಲ ಆತನ ಸಂದೇಶವೇ ಆಗಿರುವುದು. ಅದು ಅಪೋಸ್ತಲರದಲ್ಲ. ಹಾಗೂ ಯಾರ್ಯಾರು ಕರ್ತನ ಹೆಸರಿನಲ್ಲಿ ಮಾತನಾಡುವರೋ ಅವರು ಕೇವಲ ಆತನ ಪ್ರತಿನಿಧಿಗಳು ಮತ್ತು ರಾಯಭಾರಿಗಳಾಗಿ ಮಾತನಾಡಲು ಅಪ್ಪಣೆಯನ್ನು ಹೊಂದಿದವರು. ಅವರು ಮಾತನಾಡುವಾಗ ಕರ್ತನ ಮಾತಿನ ಅಧಿಕಾರವನ್ನು ಸೂಚಿಸಿ ಇಲ್ಲವೇ ಯಾರ ಮಾತುಗಳನ್ನು ಹೇಳಲು ತಾನು ಪ್ರೇರಿತನಾಗಿ ಅಥವಾ ಮಾರ್ಗದರ್ಶನ ಪಡೆದಿರುವನೋ ಅದನ್ನು ಒಟ್ಟಾರೆ ಸೂಚಿಸಿ ಹೇಳಬೇಕು. ಅಂದರೆ ಯೂದನ ಸ್ಥಾನವನ್ನು ತೆಗೆದುಕೊಂಡ ಪೌಲನು ಸಹಿತವಾಗಿ 12 ಅಪೋಸ್ತಲರ ಅಧಿಕಾರವನ್ನು ಸೂಚಿಸಿ ಹೇಳಬೇಕು. ಈ ನಮ್ಮ ಪಾಪದ ವಿಷಯವು ಆರಂಭವಾಗುವ ಸಮಯದಲ್ಲಿ ನಮ್ಮ ಕರ್ತನು 1 ವರ್ಷಗಳ ಕಾಲ ಮೊದಲು ಯೂದಾಯದಲ್ಲಿಯೂ ಹಾಗೂ ನಂತರದಲ್ಲಿ ಗಲೀಲಾಯದಲ್ಲಿಯೂ ಬೋಧಿಸುವುದರಲ್ಲಿ ತೊಡಗಿದ್ದ ಸಂಭವವಿದೆ. ಆತನಿಗೆ ಆಗಲೇ ನಮ್ಮ ಪಾಠದಲ್ಲಿ ತಿಳಿಸಲಾದ ಪೇತ್ರ, ಆಂದ್ರೇಯ, ಯಾಕೋಬ ಮತ್ತು ಯೋಹಾನರೆಂಬ ಈ ಬೆಸ್ತರ ಪರಿಚಯವಿದ್ದು ಸ್ಪಷ್ಟ. ಇದಕ್ಕೆ ಮುಂಚಿತವಾಗಿ ಒಂದು ಸಂದರ್ಶನದಲ್ಲಿ ನಮ್ಮ ಕರ್ತನು ಸೀಮೋನನಿಗೆ ಪೇತ್ರನೆಂಬ ಅಡ್ಡ ಹೆಸರನ್ನು ನೀಡಿದ್ದ ಸಂಭವವಿರುವುದು ಈ ಪಾಠದಿಂದ ಕಂಡುಬರುತ್ತದೆ. ಬೆಸ್ತರಾದ ಈ ಮನುಷ್ಯರು ಇತರ ಸಂದರ್ಭದಲ್ಲಿ ಯೇಸುವನ್ನು ಸಂಧಿಸಿ ಆತನ ಉಪದೇಶವನ್ನು ಕೇಳಿ ಸಾಮಾನ್ಯವಾದ ಒಂದು ಅರ್ಥದಲ್ಲಿ ಅವರು ಆತನ ಶಿಷ್ಯರಾಗಿರುವ ಅಂದರೆ ಆತನ ಹಿಂಬಾಲಕರಾಗಿ ಆತನನ್ನು ನಂಬಿ ಆತನ ಬೋಧನೆಗಳನ್ನು ಪ್ರತಿಪಾದಿಸುವರಾಗಿದ್ದ ಸಂಭವವಿದೆ. ಹೀಗಿರಲು ಈಗ ನಮ್ಮ ಕರ್ತನಿಗೆ 12 ಅಪೋಸ್ತಲರನ್ನು ಆದುಕೊಳ್ಳುವ ಸಮಯ ಬಂದಿತ್ತು. ಅವರು ಸದಾಕಾಲವೂ ಆತನೊಡನಿದ್ದು ಆತನು ಮಾಡಿದ ಅದ್ಭುತಗಳನ್ನು ನೋಡಿ ಆತನ ಬೋಧನೆಗಳನ್ನು ಕೇಳಿ ಆತನ ನುಡಿದ ಮತ್ತು ನಡೆಸಿದ ಎಲ್ಲ ಸಂಗತಿಗಳಿಗೆ ಅವರು ಸಾಕ್ಷಿಯಾಗಬೇಕಿತ್ತು. ಇದಾದ ನಂತರ ಮುಂದೆ ಅವರು ಸೂಕ್ತವಾದ ಸಮಯದಲ್ಲಿ ಆತನ ವಿಶೇಷ ಪ್ರತಿನಿಧಿಗಳಾಗಿ ಸೇವೆ ಮಾಡಿ ನಮಗೂ ಮತ್ತು ಮುಂದೆ ಆತನ ಹಿಂಬಾಲಕರಾಗುವವರಿಗೂ ಆತನ ಸೇವೆಯ ವಿಷಯವಾಗಿ ಖಚಿತವಾಗಿಯೂ ಸತ್ಯಭರಿತವಾಗಿಯೂ ಇರುವ ವಿವರಗಳನ್ನು ನೀಡಲು ಸಮರ್ಥರಾಗಿರಬೇಕಿತ್ತು. ದಡದ ಮೇಲಿದ್ದ ಗುಂಪಿಗೆ ದೋಣಿಯಲ್ಲಿ ಕುಳಿತು ಬೋಧಿಸಿದ ನಂತರ ಆ ದೋಣಿಯ ಮಾಲೀಕರಾದ ಸೀಮೋನ ಆಂದ್ರೆಯರಿಗೆ ಯೇಸುವು ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಮೀನಿಗಾಗಿ ಬಲೆ ಬೀಸಲು ಸಲಹೆ ಮಾಡಿದನು. ಆದರೆ ಆ ದಿನವೂ ಅವರಿಗೆ ಪ್ರಯೋಜನಕಾರಿಯಲ್ಲವಾದದ್ದರಿಂದ ಅಥವಾ ಆ ಸಮಯದಲ್ಲಿ ಕೆರೆಯ ಆ ಭಾಗದಲ್ಲಿ ಕೆಲವು ಕಾರಣಗಳಿಂದ ಮೀನುಗಳು ಇಲ್ಲದಿರಲಾಗಿ
ತಾನು ಮತ್ತು ತನ್ನ ಜೊತೆಗಾರರು ರಾತ್ರಿಯೆಲ್ಲ ಕಷ್ಟಪಟ್ಟರೂ ಏನೂ ಸಿಕ್ಕಲಿಲ್ಲವಾದ್ದರಿಂದ ಪೇತ್ರನು ಕರ್ತನಿಗೆ ಇದು ಉಪಯೋಗವಾಗಲಾರದೆಂದು ತಿಳಿಸಿದನು. ಹೀಗಿದ್ದರೂ ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಆತನ ಸಲಹೆಯಂತೆ ಮಾಡಿದರು. ಅವರು ಬಲೆಯಲ್ಲಿದ್ದುದನ್ನೆಲ್ಲ ಕೂಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅದು ಭಾರವಾಗಿ ದೋಣಿ ಹಿಡಿಸಲಾರದಷ್ಟು ಮೀನುಗಳಿದ್ದುದು ಅವರಿಗೆ ಕಂಡುಬಂತು. ಬೇರೆ ದೋಣಿಯಲ್ಲಿದ್ದ ಅವರ ಪಾಲುಗಾರರಿಗೆ ಸನ್ನೆ ಮಾಡಿ ಅವರು ಬಂದು ಕೆಲವು ಮೀನುಗಳನ್ನು ಸಂರಕ್ಷಿಸಿಕೊಳ್ಳಲು ತಮಗೆ ಸಹಾಯ ಮಾಡುವಂತೆ ಬೇಡಿಕೊಂಡರು. ಆ ಪಾಠದ ಉದ್ದೇಶವು ಪರಿಣಾಮಕಾರಿಯಾಗಿ ನೆರವೇರಿತ್ತು. ಇಂಥ ಸಂದರ್ಭಗಳಲ್ಲಿ ಈ ಪರಿಣಾಮ ಉಂಟಾಗುವಂತೆ ಮಾಡುವುದು ಸಾಮಾನ್ಯವಾದ ಮನುಷ್ಯನಿಗೆ ಸಾಧ್ಯವಾಗದೆಂದು ಅರಿತು ಸೀಮೋನ ಪೇತ್ರನು ಆ ಕ್ಷಣವೇ ಕರ್ತನ ಮುಂದೆ ತನ್ನ ಮೊಣಕಾಲಿನ ಮೇಲೆ ಬಿದ್ದನು.